ನಮಸ್ಕಾರ, ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ರುಚಿ ನೋಡಿರೇನೆ. ಅದನ್ನು ರೊಟ್ಟಿ, ಚಪಾತಿ, ಬಿಸಿ ಅನ್ನ, ಬ್ರೆಡ್ ಟೋಸ್ಟು ಎಲ್ಲದ್ರಾಗೂ ಹಾಕ್ಕೋಬೋದು. ಅದು ಇರಲಿಲ್ಲ ಅಂದರೆ ನಮ್ಮ ಕಾರ್ಯಕ್ರಮದೊಳಗೆ ಏನೂ ಇಲ್ದಂಗೆ ಅನಿಸ್ತೈತೆ ನೋಡಿರಿ. ಈ ಶೇಂಗಾ ತೊಗೊಂಡು ಕೆಂಪಗೆ ಹುರ್ಕೊಂಡು ಅದ್ರ ಸೊಪ್ಪಿ ಕೇರ್ಕೊಂಡು ಅದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ತೊಗೋಬೇಕು ನೋಡಿರಿ. ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಖಾರದ ಪುಡಿ ಬೇಕಂದರೆ ಸ್ವಲ್ಪ ನೀವು ಸಕ್ಕರೆ ಹಾಕ್ಕೋಬೋದು, ಇಲ್ಲಾಂದ್ರೆ ನೀವು ಅದಕ್ಕೆ ಕೊತ್ತಂಬರಿನೂ ಹಾಕ್ಕೋಬೋದು ರೀ. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಿಮಗೆ ಸ್ವಲ್ಪ ದಪ್ಪಾಗಿ ಬೇಕಂದರೆ ಸ್ವಲ್ಪ ಮೀಡಿಯಮ್ಮಾಗಿ ದಪ್ಪಾಗಿ ಹಾಕ್ಕೋಬೋದು, ಇಲ್ಲ ನಮಗೆ ಸಣ್ಣಂಗೆ ಬೇಕು ಅಂದರೆ ಸಣ್ಣಂಗೆ ಹಾಕ್ಕೋಬೋದು. ಶೇಂಗಾ ಚಟ್ನಿ ಒಂದು ತಿಂಗಳು ನೀವು ಶೇಖರಿಸಿಟ್ಕೋಬೋದು, ಅಲ್ಲಿವರೆಗೂ ಇರ್ತದದು. ಶೇಂಗಾ ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಚಟ್ನಿ ಆಗೈತೆ. ಅದು ನೋಡಿರಿ ಎಷ್ಟು ಚಂದ ಕೆಂಪಗೆ ನೋಡಿದ್ರೇ ತಿನ್ಬೇಕು ಅನ್ನಿಸ್ತತಿ, ಮಕ್ಕಳಿಗೂ ಇಷ್ಟ ಆಕತಿ. ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಶೇಂಗಾ ಚಟ್ನಿ ಇದು. ನೀವು ಒಂದ್ಸಲ ಮಾಡಿ ನೋಡಿರಿ ಶೇಂಗಾ ಚಟ್ನಿ ಮನ್ಯಾಗ. ಹೊರಗೂ ಸಿಗ್ತತಿ, ಆದರೆ ಜಾಸ್ತಿ ದುಡ್ಡು ಕೊಡ್ಬೇಕಾಗತ್ತಲ್ಲಿ. ಶೇಂಗಾ ತಂದು ನಾವು ಮನ್ಯಾಗೂ ಮಾಡ್ಬೋದು, ಒಂದ್ಸಲ ಮಾಡಿ ನೋಡಿರಿ. ಧನ್ಯವಾದಗಳು.